ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ, ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಮೃತಪಟ್ಟ ಎಳೆಯ ಅಭಿಮಾನಿಯ ಮುಂದೆ ತಂದೆಯ ಸಾವಿನ ದುರಂತ ಕಥೆಯನ್ನ ಬಿಚ್ಚಿಟ್ಟ ವಿಡಿಯೋ ಇದೀಗ ವೈರಲ್ ಆಗಿದೆ. ಈ ಹಿಂದೆ ದರ್ಶನ್ ಅವರನ್ನು ಭೇಟಿ ಮಾಡಲು ಬಳ್ಳಾರಿಯಿಂದ ಪುಟ್ಟ ಅಭಿಮಾನಿ ಕೀರ್ತಿರಾಜ್ ಕಂಠೀರವ ಸ್ಟುಡಿಯೋಗೆ ಆಗಮಿಸಿದ್ದ. ಈ ವೇಳೆ ವೈದ್ಯರ ನಿರ್ಲಕ್ಷ್ಯದಿಂದ ಕಾಲು ಕಳೆದುಕೊಂಡಿರುವುದಾಗಿ ಬಾಲಕನ ಪೋಷಕರು ದರ್ಶನ್ ಅವರ ಬಳಿ ಹೇಳಿಕೊಂಡಿದ್ರು. ಕೆಲ ದಿನಗಳ ಹಿಂದೆ ಕೀರ್ತಿರಾಜ್ ನಿಧನ ಹೊಂದಿದ್ದು ಈಗ ದರ್ಶನ್ ರವರು ಬಾಲಕನ ಜೊತೆ ಮಾತನಾಡ್ತಾ ಇರೋ ವಿಡಿಯೋ ವೈರಲ್ ಆಗ್ತಾ ಇದೆ. ಅಂದಹಾಗೆ ಮಂಗಳೂರಿನ ವೈದ್ಯರ ನಿರ್ಲಕ್ಷ್ಯದಿಂದ ಕಾಲನ್ನ ಕಳೆದುಕೊಂಡಿದ್ದಾನೆ. ಸಿದ್ದರಾಮಯ್ಯ ಸಿಎಂ ಯಾರ ಬಳಿ ಹೋದರೂ ತನಗೆ ಸಹಾಯವಾಗಿಲ್ಲ. ಅಲ್ಲದೆ ಮಗನ ತಪ್ಪಿಲ್ಲದೆ ಕಾಲು ಕಳೆದುಕೊಂಡಿದ್ದಕ್ಕೆ ಹೋರಾಟ ಮಾಡೋಣ ಅಂದ್ರೆ ಎಲ್ಲ ಕಡೆ ಸುಳ್ಳು ರಿಪೋರ್ಟ್ ಕೊಡ್ತಾರೆ. MBBS ಕಲಿತಾ ಇರೋ ವಿದ್ಯಾರ್ಥಿಗಳು ಡಾಕ್ಟರ್ ಇಲ್ಲದೆ ಚಿಕಿತ್ಸೆ ಮಾಡೋದ್ರಿಂದ ಮಗನಿಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ದರ್ಶನ್ ಅವರ ಮುಂದೆ ಕೀರ್ತಿರಾಜ್ ತಾಯಿ ಕಣ್ಣೀರಿಟ್ಟಿದ್ದರು. ಅಭಿಮಾನಿಯ ಸಮಸ್ಯೆ ಕೇಳಿ ದರ್ಶನ್ ತಮ್ಮ ತಂದೆಯ ಸಾವಿನ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ತೂಕುದೀಪ್ ಶ್ರೀನಿವಾಸ್ ರವರು 1995 ಮೃತಪಟ್ಟಿದ್ರು. ಅವರ ಸಾವಿಗೆ ಕಾರಣವೇನು ಅನ್ನೋ ವಿಚಾರವನ್ನ ದರ್ಶನ್ ಅವರು ಹಂಚಿಕೊಂಡಿದ್ದು ಹೀಗೆ. ವೈದ್ಯರು ತೋರಿದ ನಿರ್ಲಕ್ಷ್ಯವೇ ತಂದೆ ಸಾವಿಗೆ ಕಾರಣ ಅನ್ನೋ ದರ್ಶನ್, ನನ್ನ ತಂದೆಗೆ ಹೃದಯದ ಸಮಸ್ಯೆ ಇತ್ತು, ಆದರೆ ಕಿಡ್ನಿ ಸಮಸ್ಯೆ ಇರಲಿಲ್ಲ. ಹಾರ್ಟ್ನಲ್ಲಿ ರಕ್ತ ಬ್ಲಾಕ್ ಆಗಿದೆ, ಚೆಕ್ ಮಾಡಬೇಕು ಅಂತ ಡೈ ಅಂದ್ರೆ ಕ್ಯಾಮ್ರಾ ಹಾಕೋಕೆ ಹೇಳಿದ್ರು. ಅದರಿಂದ ಕಿಡ್ನಿಗೆ ತೊಂದರೆಯಾಗಿತ್ತು. ವೈದ್ಯರ ಎಡವಟ್ಟಿನಿಂದ ತಂದೆ ಸಾವನ್ನಪ್ಪಿದ್ದರು ಅಂತ ಬೇಸರ ವ್ಯಕ್ತಪಡಿಸಿದ್ರು. ಈ ಜಗತ್ತಿನಲ್ಲಿ ಕಷ್ಟಪಟ್ಟು ಮೇಲೆ ಯಾರು ಬರಲ್ಲ. ಒಂದು ಶಾಲೆ, ಆಸ್ಪತ್ರೆ ಇಲ್ಲ ದೇವಸ್ಥಾನ ಕಟ್ಟಿ ದುಡ್ಡು ಮಾಡ್ತಾರೆ ಅಂತ ದರ್ಶನ್ ಕಿಡಿಕಾರಿದ್ದಾರೆ. ಬಿಸಿ ಶೆಡ್ಯೂಲ್ ಮಧ್ಯೆಯೂ ದರ್ಶನ್ ರವರು ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದ ಪುಟಾಣಿ ಅಭಿಮಾನಿಯನ್ನ ಪ್ರೀತಿಯಿಂದ ಮಾತನಾಡಿಸಿದ್ದು ಈಗ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಅಂದಹಾಗೆ ಈ ಕುರಿತು ನಿಮ್ಗೇನನ್ಸುತ್ತೆ, ಈ ಘಟನೆಯ ಕುರಿತು ನಿಮ್ಗೇನನ್ಸುತ್ತೆ, ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಜೀವಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಿಳಿಸಿ. ಪಕ್ಕ ಟಿ ಫ್ಯಾನ್ಸ್ ಆಗಿದ್ದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ಕ್ಲೇ ಸುದ್ದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.